ಬೆಂಗಳೂರಿಗರಿಗೆ ಟ್ರಾಫಿಕ್ ದೊಡ್ಡ ಸಮಸ್ಯೆ. ಜನ ಕೆಲಸ ಮಾಡೋ ಅರ್ಧ ಸಮಯ ರಸ್ತೆಲೇ ಕಳೀತಾರೆ. ಈಗ ಟ್ರಾಫಿಕ್ ಸಮಸ್ಯೆಗೆ ಬಹು ದೊಡ್ಡ ಪರಿಹಾರ ಕೊಡೋದಿಕ್ಕೆ ನಮ್ಮ ಮೆಟ್ರೋ ಸಜ್ಜಾಗಿದೆ. ಎಲ್ಲಿ ನೋಡ್ಕೊಂಡು ಬನ್ನಿ. ಬೆಂಗಳೂರಿಗರಿಗೆ ಶೀಘ್ರದಲ್ಲೇ ಅತಿ ದೊಡ್ಡ ಗುಡ್ ನ್ಯೂಸ್. ಕೆಲವೇ ತಿಂಗಳಲ್ಲಿ ನಮ್ಮ ಮೆಟ್ರೋ ಹೊಸ ಮೈಲಿಗಲ್ಲು. ಬೆಂಗಳೂರಲ್ಲಿ ನಮ್ಮ ಮೆಟ್ರೋ ಗ್ರೀನ್ ಹಾಗೂ ಪರ್ಪಲ್ ಲೈನ್ ಅಲ್ಲಿ ಸಂಚಾರ ಮಾಡುತ್ತಿದೆ. ಹೀಗಾಗಿನೇ ಬೆಂಗಳೂರಿನ ಹೃದಯ ಭಾಗದಲ್ಲಿ ಟ್ರಾಫಿಕ್ ಗೆ ಸ್ವಲ್ಪ ಪ್ರಮಾಣದ ಮುಕ್ತಿ ಸಿಕ್ಕಿದೆ. ಇದೀಗ ಬೆಂಗಳೂರಿನ ಐಟಿ ಕಾರಿಡಾರ್ ಗೆ ಮೆಟ್ರೋ ಮರಿಚಿಕೆಯಾಗಿತ್ತು. ಮೆಟ್ರೋ ಹತ್ತಿದ್ರೂ ಮತ್ತೆ ಆಟೋ ಬಸ್ ಹಿಡಿಬೇಕು ಅನ್ನೋ ಅನಿವಾರ್ಯತೆ ಇತ್ತು. ಈಗ ಬೆಂಗಳೂರಿನ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಮೆಟ್ರೋ ಸಂಪರ್ಕ ಸಾಕಾರಗೊಳ್ಳುತ್ತಿದೆ. ಅತಿ ಉದ್ದದ ಮೆಟ್ರೋ ಮಾರ್ಗ ಶೀಘ್ರದಲ್ಲೇ ಜನರ ಬಳಕೆಗೆ ಸಿಗಲಿದೆ. ಬೆಂಗಳೂರಿನ ಮೈಸೂರು ರಸ್ತೆಯ ಚಲ್ಲಗಟ್ಟ ಟು ಐಟಿ ಕಾರಿಡಾರ್ ವೈಟ್ ಫೀಲ್ಡ್ ತನಕ ನಮ್ಮ ಮೆಟ್ರೋ ಸಂಪರ್ಕ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ. ಸದ್ಯ ಕೆಂಗೇರಿ ಟು ಬೈಯಪ್ಪನಹಳ್ಳಿಯವರೆಗೆ ಸಂಚರಿಸುತ್ತಿರುವ ಮೆಟ್ರೋ ಕೆಲವೇ ತಿಂಗಳಲ್ಲಿ ಚಲ್ಲಗಟ್ಟ ಟು ವೈಟ್ ಫೀಲ್ಡ್ ತನಕ ಸಂಚರಿಸಲಿದೆ. ಸದ್ಯ ಕೆಂಗೇರಿ ಟು ಚಲ್ಲಗಟ್ಟ ಹಾಗೂ ಕೆಆರ್ ಪುರಂ ಟು ವೈಟ್ ಫೀಲ್ಡ್ ಮಾರ್ಗ ಕಂಪ್ಲೀಟ್ ಆಗಿದ್ದು ವಾಣಿಜ್ಯ ಸಂಚಾರಕ್ಕೆ ದಿನಗಣನೆ ಆರಂಭವಾಗಿದೆ. ಜೂನ್ ಅಂತ್ಯ ಅಥವಾ ಜುಲೈ ಆರಂಭದಲ್ಲಿ ಲೋಕಾರ್ಪಣೆ ಮಾಡುವುದಾಗಿ ಬಿಎಂಆರ್ಸಿಎಲ್ ಹೇಳ್ತಿದೆ. ಕೆಆರ್ ಪುರಂದು ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ಅದು ಆಪರೇಷನ್ ಸಲುವಾಗಿ ಅದು ರೆಡಿ ಇದೆ. ಯಾವಾಗಲೂ ಪ್ರಾರಂಭ ಆಗ್ಬೋದು. ಆದರೆ ಕೆಆರ್ ಪುರಂನಿಂದ ಬೈಯಪ್ಪನಲ್ಲಿ ಅದು ರೀಚ್ ಒಂದು 2 ಕಿಲೋಮೀಟರ್ದು ಇನ್ನೂ ಆಗಬೇಕು. ಸೊ ಕಂಪ್ಲೀಟ್ ಕನೆಕ್ಟಿವಿಟಿ ಚಲಗಟ್ಟ ಇಂದ ನಮ್ಮ ವೈಟ್ ಫೀಲ್ಡ್ ಪೂರ್ತಿ ಕನೆಕ್ಟಿವಿಟಿ ಕೊಡಲಿಕ್ಕೆ ಇದು ಬಹುಶಃ ಜುಲೈನಲ್ಲಿ ಅದು ಮಾಡಿದ ಮೇಲೆ ಈಗ ನಮ್ಮದು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ವೈಟ್ ಫೀಲ್ಡಿಂದ ಕೆ ಆರ್ ಪುರಂ ಹೋಗಲಿಕ್ಕೆ ನಮಗೆ 22 ನಿಮಿಷ ಆಗ್ತದೆ. ಚಲ್ಲಗಟ್ಟ ಟು ವೈಟ್ ಫೀಲ್ಡ್ ಮಾರ್ಗದಲ್ಲಿ ಒಟ್ಟು 37 ನಿಲ್ದಾಣಗಳಿವೆ. ಈ ಮಾರ್ಗದ ಒಟ್ಟು ಉದ್ದ 42.53 ಕಿಲೋಮೀಟರ್. ಚಲ್ಲಗಟ್ಟದಿಂದ ವೈಟ್ ಫೀಲ್ಡ್ಗೆ ನಮ್ಮ ಮೆಟ್ರೋದಲ್ಲಿ ಕೇವಲ 1 ಗಂಟೆ 15 ನಿಮಿಷಕ್ಕೆ ತಲುಪಬಹುದಾಗಿದೆ. ಬೆಂಗಳೂರು ಟ್ರಾಫಿಕ್ನಲ್ಲಿ ಇಷ್ಟು ದೂರ ತಲುಪಲು ಸುಮಾರು 3 ಗಂಟೆ ಬೇಕಾಗುತ್ತೆ. ಹೀಗಾಗಿ ನಮ್ಮ ಮೆಟ್ರೋದ ಈ ಮಾರ್ಗ ಕಂಪ್ಲೀಟ್ ಜೋಡಣೆ ಆದ ಬಳಿಕ ಬೆಂಗಳೂರಿನ ಅತಿ ದೊಡ್ಡ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗುವ ನಿರೀಕ್ಷೆ ಇದೆ.